ಏರ್ ಇಂಡಿಯಾದಲ್ಲಿ ಖಾಲಿಯಿರ್ತಕ್ಕಂಥ 247 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದು, ಈ ಒಂದು ಹುದ್ದೆಗಳು ಕಮಾಂಡರ್, ಕೋ ಪೈಲಟ್, ಸೀನಿಯರ್ ಟ್ರೈನಿ ಪೈಲಟ್, ಯುಟಿಲಿಟಿ ಹ್ಯಾಂಡ್ಸ್, ಸ್ಟೋರ್ ಕೀಪರ್, ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಆ ಒಂದು ಭರ್ತಿ ಮಾಡ್ತಿರ್ತಕ್ಕಂಥ ಹುದ್ದೆಗಳ ವಿವರವನ್ನು ನೋಡಲು ನೀವು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಇರಿ. ನೀವು ಈ ನಮ್ಮ ಗೌರ್ಮೆಂಟ್ ಜಾಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈಲಿ ನಾವು ಹಾಕ್ತಿರ್ತಕ್ಕಂಥ ಜಾಬ್ಸ್ ರಿಲೇಟೆಡ್ ವಿಡಿಯೋಸ್ನ ನೋಡ್ತಾ ಇರಿ. ಹಾಗೆ ಅದು ನಿಮಗೆ ಅನ್ವಯಿಸಲ್ಲ ಅಂತಂದರೆ ಬೇರೆಯವ್ರ ಜೊತೆಗೂ ಶೇರ್ ಮಾಡ್ತಾ ಇರಿ. ಮೊದಲನೇದಾಗಿ ಕೋ ಪೈಲಟ್ ಹುದ್ದೆಗಳಿಗೆ ಇಲ್ಲಿ ಭರ್ತಿ ನಡೀತಾ ಇದೆ. ಈ ಒಂದು ಕೋ ಪೈಲಟ್ ಹುದ್ದೆಗಳಿಗೆ 10 ವೇಕೆನ್ಸಿಗಳು ಖಾಲಿ ಇದ್ದು, ಇವುಗಳನ್ನ ಆಫ್ಲೈನ್ ಮೂಲಕ ಭರ್ತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು, ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 30 ನವಂಬರ್ 2019 ಆಗಿದೆ. ಇನ್ನು ಜಾಬ್ ಲೊಕೇಶನ್ ತಮ್ಮೆಲ್ಲರಿಗೂ ಗೊತ್ತಿದೆ, ಏರ್ ಇಂಡಿಯಾ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿದ್ದು, ಇದು ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾದಲ್ಲಿ ನಿಮಗೆ ಜಾಬ್ ಲೊಕೇಶನ್ನ ನೀಡಲಾಗುತ್ತೆ. ಮತ್ತು ಆಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು airindia.in ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡಿ, ಕ್ಯಾಟಗರಿ ವೈಸ್ ರಿಸರ್ವೇಷನ್ ಈ ರೀತಿಯಾಗಿದೆ. ಫಾರ್ ಜನರಲ್ 4 ವೇಕೆನ್ಸೀಸ್, OBC 2, SC 2 ಆ್ಯಂಡ್ ST 2 ವೇಕೆನ್ಸೀಸ್, ಟೋಟಲ್ 10 ನಂಬರ್ ಆಫ್ ವೇಕೆನ್ಸೀಸ್. ಫಾರ್ ಕೋ ಪೈಲಟ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ 10+2 ಆಗಿರ್ತಕ್ಕದ್ದು. ಹಾಗೆ ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 45 ವರ್ಷ. ಇನ್ನು ಸಿಮ್ಯುಲೇಟರ್ ಪ್ರೊಫಿಷಿಯನ್ಸಿ ಅಸೆಸ್ಮೆಂಟ್ ಚೆಕ್ SPAC, ಮತ್ತು ಅದಾದಮೇಲೆ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ. ಈ ಒಂದು SPAC ಟೆಸ್ಟ್ ಆದಮೇಲೆ ಇಂಟರ್ವ್ಯೂ ಪ್ರೊಸೆಸ್ ಇಂಟರ್ವ್ಯೂ ಮಾಡಿಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ. ಇನ್ನು ಜನರಲ್ ಕ್ಯಾಂಡಿಡೇಟ್ ಅವರಿಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 3,000, SC ST ಅವರಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರೋದಿಲ್ಲ. ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ, ಕೋ ಪೈಲಟ್ ಅವರಿಗೆ ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ 211,000 ಇದೆ. ಹಾಗೆ ನೀವು ಇದನ್ನು ಅಪ್ಲೈ ಮಾಡಲು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೋಟಿಫಿಕೇಷನ್, ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ನೋಟಿಫಿಕೇಶನ್ ಓದ್ಕೊಳ್ಳಿ. ಫಸ್ಟು ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಬೇಕಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನ ಸಬ್ಮಿಟ್ ಮಾಡಿ, ಅಂದರೆ ಫಿಲಪ್ ಮಾಡಿಬಿಟ್ಟು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಿಬಿಟ್ಟು ತಾವು ಪೋಸ್ಟ್ ಮೂಲಕ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸು ಅಲಯನ್ಸ್ ಏರ್ ಪರ್ಸ್ನಲ್ ಡಿಪಾರ್ಟ್ಮೆಂಟ್, ಅಲಯನ್ಸ್ ಭವನ್, ಡೊಮೆಸ್ಟಿಕ್ ಟರ್ಮಿನಲ್ 1, IGI ಏರ್ಪೋರ್ಟ್, ನ್ಯೂ ದೆಹಲಿ 110037. ಇದಕ್ಕೆ ಅನೌನ್ಸ್ ಮಾಡಿರ್ತಕ್ಕಂಥ ಡೇಟು 7th May 2019 ಆ್ಯಂಡ್ ದ ಲಾಸ್ಟ್ ಡೇಟ್ ಈಸ್ 30th November 2019. ಇನ್ನು ಕಮಾಂಡರ್ ಮತ್ತು ಸೀನಿಯರ್ ಟ್ರೈನಿ ಪೈಲಟ್ ಹುದ್ದೆಗಳಿಗೆ 67 ಪೋಸ್ಟ್ಗಳು ಖಾಲಿ ಇದ್ದು, ಇವುಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಭರ್ತಿ ಮಾಡ್ತಿರ್ತಕ್ಕಂಥ ಲಾಸ್ಟ್ ಡೇಟ್ ಬಂದುಬಿಟ್ಟು 30th November 2019 ಅಂತ ಹೇಳ್ಬಿಟ್ಟು. ಇದಕ್ಕೆ ವೆಬ್ಸೈಟ್ ಬಂದುಬಿಟ್ಟು ಸೇಮ್ ಇದೆ, airindia.in. ಮತ್ತು ಈ ಒಂದು ಹುದ್ದೆಗಳು ಈ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ, 67 ಹುದ್ದೆಗಳನ್ನ. ಕಮಾಂಡರಿಗೆ 47 ವೇಕೆನ್ಸೀಸ್ ಭರ್ತಿ ಮಾಡ್ತಾ ಇದ್ದಾರೆ, ಸೀನಿಯರ್ ಟ್ರೈನಿ ಪೈಲಟ್ಗೆ 20 ವೇಕೆನ್ಸೀಸ್ಗಳು. ಹಾಗೆ ಇದಕ್ಕೆ ಬೇಕಿರ್ತಕ್ಕಂಥ ಎಜುಕೇಷನಲ್ ಕ್ವಾಲಿಫಿಕೇಷನ್ ಈ ರೀತಿಯಾಗಿದೆ, ಅಪ್ಲಿಕೆಂಟ್ ಶುಡ್ ಹ್ಯಾವ್ ಪಾಸ್ 12th standard ಟು ಬಿ ಎಲಿಜಿಬಲ್. ಓಕೆ, ಮತ್ತು ಏನು ಇದಂಥ ಮಾಹಿತಿಗಳಿಗೆ ಅಥವಾ ಅಫಿಷಿಯಲ್ ನೋಟಿಫಿಕೇಷನ್ ನೋಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಅದನ್ನು ನೋಟಿಫಿಕೇಷನ್ ಅಥವಾ ವೆಬ್ಸೈಟ್ ಲಿಂಕನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೇವೆ, ದಯವಿಟ್ಟು ಅದನ್ನು ತಾವು ಓದ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ಎಲಿಜಿಬಲ್ ಆಗಿದ್ದರೆ, ನಿಮಗೆ ಓಕೆ ಅಂತ ಇದ್ದರೆ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 55 ವರ್ಷ ಕಮಾಂಡರ್ ಅವರಿಗೆ, ಸೀನಿಯರ್ ಟ್ರೈನಿ ಪೈಲಟ್ಸ್ಗಳಿಗೆ 53 ವರ್ಷವನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿಯಾಗಿದೆ, ಫಸ್ಟು ರಿಟರ್ನ್ ಟೆಸ್ಟು, ಅದಾದಮೇಲೆ ಪರ್ಸನಲ್ ಇಂಟರ್ವ್ಯೂ, ಅದಾದಮೇಲೆ ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ 3 ರೌಂಡ್ಗಳು ಇಲ್ಲಿ ಇಂಟರ್ವ್ಯೂನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸು ಜನರಲ್ ಕ್ಯಾಂಡಿಡೇಟ್ಸ್ ಅವರಿಗೆ 1,000 ರೂಪಾಯಿ, ಹಾಗೆ SC ST ಅವರಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಮತ್ತು ಪೇ ಸ್ಕೇಲು, ಹಾಗೆ ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಬೇಕಪ್ಪ ಅಂತಂದರೆ, ಪೇ ಸ್ಕೇಲ್ ಬಂದುಬಿಟ್ಟು ತಾವು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅಪ್ಲೈ ಮಾಡೋದು ನಾವು ಆವಾಗಲೇ ಹೇಳಿದಾಗೆ ಇದೊಂದು ಆಫ್ಲೈನ್ ಅಪ್ಲಿಕೇಶನ್ ಆಗಿದ್ದು, ತಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇನ್ಫಾರ್ಮೇಷನ್ನ ಫಿಲಪ್ ಮಾಡಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಅಡ್ರೆಸ್ ಬಂದುಬಿಟ್ಟು ಅಲಯನ್ಸ್ ಏರ್, ಹೋಲಿ ಓನ್ಡ್ ಸಬ್ಸಿಡ್ರಿ ಆಫ್ ಏರ್ ಇಂಡಿಯಾ ಲಿಮಿಟೆಡ್, ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್. ಅಲಯನ್ಸ್ ಭವನ್, ಪರ್ಸನಲ್ ಡಿಪಾರ್ಟ್ಮೆಂಟ್, ಡೊಮೆಸ್ಟಿಕ್ ಟರ್ಮಿನಲ್ 1, IGI ಏರ್ಪೋರ್ಟ್, ನ್ಯೂ ದಿಲ್ಲಿ 110037. ಸ್ಟಾರ್ಟಿಂಗ್ ಡೇಟು 7th May 2019, 13th November 2019 ಲಾಸ್ಟ್ ಡೇಟ್. ಇನ್ನು ಅಸಿಸ್ಟೆಂಟ್ ಸೂಪರ್ವೈಸರ್ ಹುದ್ದೆಗಳು 170 ಹುದ್ದೆಗಳು ಖಾಲಿ ಇದ್ದು, ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರೋದು 11th September 2019, ಲಾಸ್ಟ್ ಡೇಟ್ ಬಂದುಬಿಟ್ಟು 28th September 2019. ಈ ಒಂದು ಹುದ್ದೆಗಳು
ಅಲ್ಲ ಈ ಒಂದು ಹುದ್ದೆಗಳಿಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋದು 5th October 2019 ಟು 19th October 2019. ಹಾಗೆ ಡೇಟ್ ಆಫ್ ಎಕ್ಸಾಮಿನೇಷನ್ ಮತ್ತೆ ಸ್ಕಿಲ್ ಟೆಸ್ಟ್ ಇರೋದು 20 ಅಕ್ಟೋಬರ್ 2019. ಬೇಕಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥದ್ದು. ಹಾಗೆ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಮಿನಿಮಮ್ 1 ಇಯರ್ ಪೋಸ್ಟ್ ಕ್ವಾಲಿಫೈಡ್ ಪೋಸ್ಟ್ ಕ್ವಾಲಿಫಿಕೇಷನ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಇನ್ ಡೇಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಾದ್ರೆ ರಿಲೆವೆಂಟ್ ಫೀಲ್ಡ್ ಇನ್ ಎನಿ ಆರ್ಗನೈಸೇಷನ್. ಹಾಗೆ 1 ಇಯರ್ ಪೋಸ್ಟ್ ಕ್ವಾಲಿಫಿಕೇಶನ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇನ್ ಏವಿಯೇಷನ್ ರಿಲೇಟೆಡ್ ಸಾಫ್ಟ್ವೇರ್ ಅಂದರೆ AMOS ರ್ಯಾಮ್ಕು ಟ್ರ್ಯಾಕ್ಸ್ ನಲ್ಲಿ. ಮತ್ತೆ ಏಜ್ ಲಿಮಿಟ್ ಬಂದ್ಬಿಟ್ಟು 33 ರಿಂದ 38 ವರ್ಷಗಳು. ಏಜ್ ರಿಲ್ಯಾಕ್ಸೇಷನ್ ಆಸ್ ಪರ್ ದ ನಾರ್ಮ್ಸ್ ಅಂದರೆ ಗೌರ್ಮೆಂಟ್ ಯಾವ ರೀತಿಯಾಗಿ ಹೇಳುತ್ತೆ ಆ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಕೊಡಲಾಗುತ್ತೆ. ಸ್ಯಾಲ್ರಿ ಬಂದ್ಬಿಟ್ಟು ಪ್ರತಿ ತಿಂಗಳಿಗೆ 19,570. ಮತ್ತೆ ಅಪ್ಲಿಕೇಶನ್ ಫೀಸು ಜನರಲ್ EWS OBC ಕ್ಯಾಂಡಿಡೇಟ್ ಅವರಿಗೆ 1,000, ಹಾಗೆ SC ST ಎಕ್ಸ್ ಸರ್ವಿಸ್ ಮಾಡೋರಿಗೆ 500 ರೂಪಾಯಿ. ಇದರ ಸೆಲೆಕ್ಷನ್ ಪ್ರೊಸೀಜರ್ ಈ ರೀತಿಯಾಗಿದೆ. ಫಸ್ಟು ಆನ್ಲೈನ್ ಸ್ಕಿಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂನ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಇದನ್ನು ಅಪ್ಲೈ ಮಾಡೋದಕ್ಕೆ ಸೇಮ್ ಇದೊಂದು ಆಫ್ಲೈನ್ ನೋಟಿಫಿಕೇಶನ್, ಈಗ ಆಫೀಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಓದ್ಕೊಳ್ಳಿ. ಮತ್ತು ನೀವು ಎಲಿಜಿಬಲ್ ಆಗಿದ್ದೀರಿ ಅನ್ನೋದಾದರೆ ಇದನ್ನು ತಾವು ಅಪ್ಲೈ ಆನ್ಲೈನ್ ಅಂತ ಲಿಂಕ್ ಕೊಟ್ಟಿದ್ದಾರೆ, ಅದರಲ್ಲಿ ಹೋಗಿಬಿಟ್ಟು ಬೇಕಾದ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ಅಪ್ಲೈ ಅಪ್ಲೋಡ್ ಮಾಡಿಬಿಟ್ಟು ತಾವು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಆಫೀಷಿಯಲ್ ನೋಟಿಫಿಕೇಶನ್ ಲಿಂಕು, ನೆಕ್ಸ್ಟ್ ಅಪ್ಲೈ ಆನ್ಲೈನ್ ಲಿಂಕು, ಹಾಗೆ ಆಫೀಷಿಯಲ್ ವೆಬ್ಸೈಟ್ ಲಿಂಕನ್ನು ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇವೆ. ಅಂತ ಓದ್ಕೊಂಡ್ಬಿಟ್ಟು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ. ನೀವು ಎಲಿಜಿಬಲ್ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಅಥವಾ ಯಾರಿಗೆ ನೀಡಿದೆ ಜಾಬು ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.